ರಾಜೀನಾಮೆ ಬಹಳ ಗೌರವ ಕೇಳಿ, ರಾಜೀನಾಮೆ ಬಹಳ ಗೌರವಯುತವಾದ ಪ್ರಕ್ರಿಯೆ. ಅನರ್ಹತೆಗೊಳ್ತಕ್ಕಂಥದ್ದು ಶಿಕ್ಷೆ. ರೈಲ್ವೆ ದುರಂತ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಂತ್ರಿಯಾಗಿ ರಾಜೀನಾಮೆ ಕೊಡ್ತಾರೆ. ಎಲ್ಲಿ ನನ್ನ ಹೊಣೆಯನ್ನು ನಾನು ಸರಿಯಾಗಿ ನಿರ್ವಹಿಸಲಿಲ್ವೋ, ನಾನು ದಕ್ಷನಲ್ಲದೇ ಇರೋ ಕಾರಣದಿಂದ ಅಮಾಯಕರು ಸತ್ತರೇನೋ ಅಂತ ಹೇಳಿ ತಮ್ಮ ಜವಾಬ್ದಾರಿಯನ್ನು ತಿಳ್ಕೊಂಡು ಕಣ್ಣೀರಿಟ್ಕೊಂಡು ಹೋಗಿ ರಾಜೀನಾಮೆ ಕೊಡ್ತಾರೆ. ಅದು ರಾಜೀನಾಮೆ ಕದ್ದು ಬೊಂಬಾಯಲ್ಲಿ ಹೋಗಿ ವಿಶೇಷ ವಿಮಾನದಲ್ಲಿ ಬಂದು ಕೊಡ್ತಕ್ಕಂಥದ್ದು ರಾಜೀನಾಮೆ ಅಲ್ಲ. ಸಂವಿಧಾನದ ಪ್ರಕಾರ ಪುನಃ ಉಚ್ಚಾರ ಮಾಡಿ ಹೇಳ್ತಾ ಇದ್ದಾನೆ, ನೀನು ಸದನದಲ್ಲಿ ಮುಂದುವರಿಯೋದಕ್ಕೆ ಅರ್ಹತೆಯನ್ನು ಕಳೆದುಕೊಂಡಿದ್ದೀಯಾ. ಎರಡೂ ತೀರ್ಮಾನಗಳು ಚುನಾವಣೆಯಲ್ಲೇ ಸಂಭವಿಸಿರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನೇ ನಾನು ಹೇಳಿದ್ದು. ನಾನು ಸಂವಿಧಾನದ ಆಶಯಗಳನ್ನು ನನ್ನ ತೀರ್ಪಿನಲ್ಲಿ ಬರೆದೆ. ಸುಪ್ರೀಂ ಕೋರ್ಟ್ನವರು ಅನರ್ಹತೆಯನ್ನು ಒಪ್ಪಿಕೊಳ್ತೇವೆ, ಚುನಾವಣೆಯ ವಿಚಾರ ಜನ ತೀರ್ಮಾನ ಮಾಡಲಿ ಅಂತ ಹೇಳಿದ್ದಾರೆ. ಚಮಚಗಳಿಗೆ ಚಮಚಗಿರಿ ಗೊತ್ತಾಗುತ್ತೆ, ನಾವು ಚಮಚಗಳಲ್ಲ. ತಂದೆ ತಾಯಿಗೆ ಹುಟ್ಟಿದ ಗೌರವಸ್ಥ ಮಕ್ಕಳು, ಸ್ವಾಭಿಮಾನದಿಂದ ಬದುಕೋರು, ಸರಿನ ಸರಿ ಅಂತ ಹೇಳೋರು. ನಾನು ಚಮಚ ಅಲ್ಲ, ನಾನು ಚಮಚಗಿರಿ ನನಗೆ ಗೊತ್ತಿಲ್ಲ. ನಾವು ಚಮಚಗಿರಿಯನ್ನು ಅನುಮೋದಿಸೋದಿಲ್ಲ. ಚಮಚಗಿರಿಯನ್ನು ಯಾರು ಮಾಡಿದ್ರು ಕೂಡ ಅದು ಸರಿಯಲ್ಲ. ಸಂವಿಧಾನ ಗೆಲ್ಲುತ್ತೆ ಎಲ್ಲ 15 ಕ್ಷೇತ್ರದಲ್ಲಿ. ಈ ದೇಶದ ಜನ ಸಂವಿಧಾನವನ್ನು ಎತ್ತಿ ಹಿಡಿದಿದ್ದಾರೆ, ಇಂದಿರಾ ಗಾಂಧಿನ ಸೋಲಿಸಿದ್ದಾರೆ, ನಿಜಲಿಂಗಪ್ಪನವ್ರನ್ನ ಸೋಲಿಸಿದ್ದಾರೆ, ಕಾಮರಾಜ್ ನಾಡಾರವ್ರನ್ನ ಸೋಲಿಸಿದ್ದಾರೆ. ಇವ್ರು ಯಾವ ಪುಡಿ ಲೆಕ್ಕ ರೀ ಜನರಿಗೆ? ನಮಗೆ ಜನರಲ್ಲಿ ವಿಶ್ವಾಸ ಇದೆ, ಜನರಲ್ ನಂಬಿಕೆ ಇದೆ, ಜನ ಡೆಫಿನೆಟ್ ಆಗಿ ಇವ್ರಿಗೆ ಪಾಠ ಕಲಿಸ್ತಾರೆ. 15 ಕ್ಷೇತ್ರಗಳಲ್ಲಿ ಸಂವಿಧಾನಕ್ಕೆ ಗೆಲುವು. ಸಂವಿಧಾನ ಸೋಲೋದಿಲ್ಲ, ಸಂವಿಧಾನಕ್ಕೆ ಹಿನ್ನಡೆ ಆಗುತ್ತೆ. ಆರ್ಟ್ ಇದೆಯೋ ಇಲ್ವೋ, ಅಟ್ಯಾಕ್ ಆಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ ರೀ. ನನಗೆ ಅವ್ರು ಕಳಿಸಿದ ಕಾಗದ ಹಾಸ್ಪಿಟಲ್ದಾಗಿರಲಿಲ್ಲ, ಅವ್ರಿಗೆ ಯಾವುದೇ ಕಾಯಿಲೆ ಇರಲಿಲ್ಲ. ಇದು ಸಾಧ್ಯತೆ ಇರುತ್ತೆ. ಸುಮಾರು ಜನರಿಗೆ ನನ್ನ ಹೆಸರು ಹೇಳಿದ್ರು ಹಾರ್ಟ್ ಅಟ್ಯಾಕ್ ಆಗುತ್ತೆ, ನನ್ನ ನೆನಪಿಸ್ಕೊಟ್ರು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈಗಲೂ ಸ್ನೇಹಿತರೆ, ಇದೊಂದು ಹಲ್ಕ ಕೆಲಸ ಬಿಟ್ಟರೆ ಈಗಲೂ ಸ್ನೇಹಿತರೆ. ನನ್ನ ಹತ್ರ ಆತ ಸ್ನೇಹ ಮುಂದುವರಿಸ್ಕೊಂಡು ಸಲಹೆ ಕೇಳಿದ್ರೆ, ಬೇಡಪ್ಪ ಹಸಿವು ಎಷ್ಟೇ ಇದ್ರೂ ಮಣ್ಣು ತಿನ್ನೋದು ಬೇಡ, ಹೊಟ್ಟೆ ಹಾಳಾಗುತ್ತೆ, ಔಷಧಿ ತಗೋಬೇಕಾಗುತ್ತೆ, ಒಳ್ಳೆ ಆಹಾರ ತಗೋ ಅಂತ ಹೇಳ್ತಿದ್ದೆ. ಆತ ಕೇಳಲಿಲ್ಲ, ನಾ ಏನು ಮಾಡಲಿ, ಯಾರು ಹೇಳಿದ್ರು ಏನು.